गोल्डन स्टार गणेश अवर सख्त सिनिमद सख्त ब्यूटी निश्विका नायडू नम जो बनी मनसोण कंग्राचुलेशन या सिम रिज आते हैं रिज आगे बिफोर वन दिन मोदे कंग्रेस हेल्थ या सिम अच्छे चेना क्यूरियोसिटी मूडिसुंत सो निगेन कंग्राचुलेशन ननगर ಒಂಥರ ಒಳ್ಳೆ ಫೀಲ್ ಆಯಿತು ಓಕೆ ವಾ ಓಕೆ ಮೇ ಬಿ ಜನಕ್ಕೆ ಈ ಒಂದು ಇವು ಒಂಥರ ಆಡಿಯನ್ಸೇ ಅಲ್ಲ ಸೊ ಟೀಸರ್ ಸಾಂಗ್ ನೋಡೇ ನೀವು ಇದನ್ನು ಹೇಳಿರ್ತೀರ ಆ್ಯಂಡ್ ನನಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಎಲ್ಲಿ ಸಿಕ್ಕಿದ್ರು ಜನ ಮೇಡಮ್ ಟೀಸರ್ ಸಕ್ಕತ್ತಾಗಿದೆ ಹಾಡ್ ಸಕ್ಕತ್ತಾಗಿದೆ ಯಾವಾಗ ರಿಲೀಸ್ ಅಂತ ಕೇಳ್ತಿದ್ರು ಸೊ ಫೈನಲಿ ರಿಲೀಸಿಗೆ ರೆಡಿ ಇದೆ ಐ ಆಮ್ ವೆರಿ ಶೋರ್ ದ್ಯಾಟ್ ಪೀಪಲ್ ಆರ್ ಗೋಯಿಂಗ್ ಟು ಹ್ಯಾವ್ ಫನ್ ಥಿಯೇಟರ್ ಬಂದು ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದು ಸೊ ಪೀಪಲ್ ವಿಲ್ ಹ್ಯಾವ್ ಫನ್ ಸಕ್ಕತ್ ಅಂತ ಬಂದಾಗ ಒಂದು ಕಡೆ ಗಣೇಶ್ ಅವರಿದ್ದಾರೆ ಇನ್ನೊಂದು ಕಡೆ ನಿಶ್ವಿಕಾ ಅವರಿದ್ದಾರೆ ಸೊ ಹೇಗಿರುತ್ತಪ್ಪ ಇವರು ಕೆಮಿಸ್ಟ್ರಿ ಅನ್ನೋ ಒಂದು ಕುತೂಹಲ ಇರುವಂಥದ್ದು ಸೊ ಹೇಗಿರುತ್ತೆ ಕೆಮಿಸ್ಟ್ರಿ ಇಬ್ಬರದ್ದು ಹಾಡಲ್ಲಿ ತೋರಿಸಿದ್ದೀವಲ್ಲ ಸಖತ್ತಾಗಿರುತ್ತೆ ನಮ್ಮ ಐ ಥಿಂಕ್ ಪೀಪಲ್ ಹ್ಯಾವ್ ಲೈಕ್ಡ್ ಇಟ್ ದ ಸಾಂಗ್ ಪ್ರೇಮಕ್ಕೆ ಕಣ್ಣಿಲ್ಲ ಬಂದು ಸೂಪರ್ ಹಿಟ್ ಮಾಡಿದ್ದಾರೆ ಸೊ ಪ್ರಾಬ್ಲಿ ಬಿಕಾಸ್ ದೇ ಲೈಕ್ ಅವರ್ ಕೆಮಿಸ್ಟ್ರಿ ಆ್ಯಂಡ್ ಅದು ಬಿಟ್ಟು ಸುರಭಿ ಅನ್ನೋರು ಕೂಡ ಸಿನಿಮಾಲಿದ್ದಾರೆ ಸೊ ಎಲ್ಲ ಪಾತ್ರಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನ್ನ ಬಿಟ್ಟು ಬೇರೆ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಕೋಆರ್ಡಿನೇಷನ್ ಬಂದು ಚೆನ್ನಾಗಿದೆ ಸಿನಿಮಾ ಎಲ್ಲ ಒಂದು ಪಾತ್ರಗಳಿಗೆ ಗಣೇಶ್ ಸರ್ ಬಂದು ಸುರಭಿ ಅವ್ರ ಜೊತೆ ಆಗಿರ್ಬೋದು ನನ್ನ ಜೊತೆ ಆಗಿರ್ಬೋದು ಅಥವಾ ಧರ್ಮಣ್ಣನ ಜೊತೆ ಆಗಿರ್ಬೋದು ಸೊ ಎಲ್ಲರದು ಕಾಂಬಿನೇಷನ್ ವರ್ಕ್ ಆಗಿದೆ ಸೊ ಯಾ ನಿಮ್ಮದು ಒಂದು ಡ್ರೀಮ್ ಆಗಿದೆ ಗಣೇಶ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಸೊ ಎಲ್ಲ ಹೆಣ್ಮಕ್ಳಿಗೂ ಗಣೇಶ್ ಅವ್ರು ಹೇಗೆ ಇಷ್ಟ ನಿಮ್ಗೆ ಗೊತ್ತಿರುವಂಥದ್ದು ಸೊ ಹಾಗಾಗಿ ಅವ್ರ ಜೊತೆಗೆ ಸಿನಿಮಾ ಮಾಡುವಂಥದ್ದು ಸೊ ಅವ್ರ ಜೊತೆಗೆ ಅಭಿನಯಿಸುವಂಥ ಎಕ್ಸ್ಪೀರಿಯೆನ್ಸ್ ಹೇಳಿದ್ರೆ ಮೊದಲನೇದಾಗಿ ನನಗೆ ಈ ಆಫರ್ ಬಂದ ತಕ್ಷಣವೇ ನನಗೆ ತುಂಬ ಖುಷಿ ಆಯಿತು ಐ ವಾಸ್ ಲೈಕ್ ಓಕೆ ವಾವ್ ಲೈಕ್ ನಾನು ಅಂದ್ಕೊಂತಿದ್ದೆ ಯಾವಾಗ ಮಾಡ್ತೀನಿ ಅಂತ ಫೈನಲಿ ಒಂದು ಆಫರ್ ಬಂತು ಆ್ಯಂಡ್ ಎಸ್ಪೆಷಲಿ ಸುನಿ ಸರ್ ಡೈರೆಕ್ಷನಲ್ಲಿ ಬರ್ತಿರೋದು ನನಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಆಲ್ರೆಡಿ ಚಮಕಲ್ಲಿ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದರು ಆ್ಯಂಡ್ ನಾನು ಕೂಡ ಆ ಸಿನಿಮಾನ ತುಂಬ ಸಿಕ್ಕಾಪಟ್ಟೆ ಥಿಯೇಟರಲ್ಲೇ ಎಂಜಾಯ್ ಮಾಡಿದವಳು ಸೊ ಹಾಗಾಗಿ ಆ ಒಂದು ಮ್ಯಾಜಿಕ್ ಇಲ್ಲಿ ಇದರಲ್ಲೂ ಇರುತ್ತೆ ಆ್ಯಂಡ್ ನಾನು ನೋಡಿರೋದ್ರಿಂದ ನಾನು ಹೇಳಬಲ್ಲೆ ಇದೆ ಅಂತ ಸೊ ಸುನಿ ಸರ್ ವರ್ಕ್ ಆಗಿರ್ಬೋದು ಗಣೇಶ್ ಸರ್ ಅವರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಇನ್ಫ್ಯಾಕ್ಟ್ ಇದರಲ್ಲಿ ಎಸ್ಪೆಷಲಿ ಸಖತ್ತಲ್ಲಿ ಹಿ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಅದರ್ ಆಸ್ಪೆಕ್ಟ್ಸ್ ಆಲ್ಸೋ ಸ್ಕ್ರೀನ್ ರೈಟಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ ಸರ್ ಸೊ ಅವರ ಇಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸೊ ಹಾಗಾಗಿ ಐ ಥಿಂಕ್ ಒಂದು ಕ್ಲೀನ್ ಮೂವಿ ಒಂದು ಮೂಡ್ ಬಂದಿದೆ ಅನಿಸುತ್ತೆ ಸಖತ್ತಲ್ಲಿ ನಿಮ್ಮ ಸಖತ್ ರೋಲ್ ಬಗ್ಗೆ ಹೇಳಿದ್ರೆ ಒಂದು ಲೈನಲ್ಲಿ ಹೇಳಿದ್ರೆ ಹೇಗಿರುತ್ತೆ ಹೇಗೆ ಏನು ಮಾಡ್ತಾರೆ ನಿಶ್ವಿಕ ಅವರು ಅನ್ನೋದು ನನ್ನ ಪಾತ್ರ ನಕ್ಷತ್ರ ಅಂತ ಸೊ ಅವರು ಬ್ಲೈಂಡ್ ಆಗಿರ್ತಾಳೆ ಬಟ್ ತುಂಬ ಪಾಸಿಟಿವ್ ಆಗಿ ಲೈಫ್ ಬಗ್ಗೆ ತುಂಬ ಪಾಸಿಟಿವ್ ಯಾಕಂದರೆ ಅವಳು ಕೆಲಸನೇ ಬಂದು ಮೋಟಿವೇಷ್ನಲ್ ಸ್ಪೀಕರ್ ಸೊ ಒಂದು ಡಿಸೇಬಲ್ಡ್ ಸ್ಕೂಲ್ ಮಕ್ಕಳಿಗೆ ಅಂತ ಯಾವುದೇ ಸ್ಕೂಲ್ ಇರುತ್ತಲ್ಲ ಡಿಸೇಬಲ್ ಫಾರ್ ಡಿಸೇಬಲ್ಡ್ ಅಲ್ಲಿ ಬಂದು ಒಂದು ಮೋಟಿವೇಷ್ನಲ್ ಸ್ಪೀಕರ್ ಆಗಿ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿರೋವಂಥ ಒಂದು ಹುಡುಗಿ ಸಖತ್ ಮೇಕಿಂಗ್ ಬಗ್ಗೆ ಮಾತಾಡಿದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಮತ್ತು ಹ್ಯೂಮರಸ್ ಕಾಮಿಡಿ ಜೊತೆಗೆ ಸೆಂಟಿಮೆಂಟ್ ಕೂಡ ಇದೆ ಮತ್ತು ಒಂದು ಲವ್ ಇದೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಮೇಲ್ನೋಟಕ್ಕೆ ಗೊತ್ತಾದರೆ ಸೊ ನೀವು ಹೇಳಿದ್ರೆ ಎಸ್ ನಾನು ಹೇಳ್ದಂಗೆ ಟೀಸರ್ ನೋಡಿದ ತಕ್ಷಣ ಜನ ಓ ಪಂಚು ಡೈಲಾಗ್ಸು ಸಖತ್ತಾಗಿರುತ್ತೆ ಹಂಗೆ ಅಂದ್ಕೊಂಡಿರ್ತಾರೆ ಅದು ಒಂದು ಮೇಜರ್ ಪಾರ್ಟೇ ಆದರೆ ಇನ್ ಮಿಕ್ಕಿದ ಪಾರ್ಟ್ಸಲ್ಲಿ ದೆರ್ ಇಸ್ ಕೋ ಡ್ರಾಮಾ ವಿಚ್ ಇಸ್ ವೆರಿ ಎಮೋಷ್ನಲ್ ದೆರ್ ಇಸ್ ಲವ್ ನೀವು ಹೇಳ್ದಂಗೆ ಗಣೇಶ್ ಸರ್ಗೆ ಲವ್ ಇಬ್ಬರು ಹುಡುಗಿ ಇಬ್ಬರು ಹೀರೋಯಿನ್ ಇರೋದ್ರಿಂದ ಲವ್ ಹೇಗಾಗುತ್ತೆ ಆ್ಯಂಡ್ ಅವ್ರು ಹೇಗೆ ಅದನ್ನು ಕ್ಯಾರಿ ಮಾಡ್ತಾರೆ ಆ್ಯಂಡ್ ಐ ಥಿಂಕ್ ಗಣೇಶ್ ಸರ್ ಇಸ್ ನೋನ್ ಫಾರ್ ರೊಮ್ಯಾನ್ಸ್ ಆ್ಯಂಡ್ ಆ್ಯಕ್ಷನ್ ಸೊ ಇದರಲ್ಲಿ ಆ್ಯಕ್ಷನ್ ಕೂಡ ತುಂಬ ಥ್ರಿಲ್ಲಿಂಗ್ ಆಗಿದೆ ಬಿಕಾಸ್ ಒಬ್ಬ ಬ್ಲೈಂಡ್ ಮನುಷ್ಯ ಆ್ಯಕ್ಷನ್ ಹೇಗೆ ಮಾಡ್ತಾನೆ ಹೇಗೆ ಹೊಡಿತಾನೆ ಅಂತ ಸೊ ಆ ಒಂದು ಸೀಕ್ವೆನ್ಸ್ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅವ್ರು ಹೇಗೆ ಫಸ್ಟು ಓಡಿಸ್ಕೋತಾರೆ ಹೇಗೆ ಅದಾದಮೇಲೆ ಅವರು ಎವ್ರಿಥಿಂಗ್ ಬಂದು ಒಂದು ಸೆನ್ಸಸ್ ಮೇಲೆ ಜಾಸ್ತಿ ಹೋಗುತ್ತೆ ಇಡೀ ಫೈಟ್ ಕೂಡ ಹಾಗೇ ಇರುತ್ತೆ ಸೊ ಐ ಥಿಂಕ್ ಇಟ್ಸ್ ಮಜಾ ಅಂತೂ ಡೆಫಿನೆಟ್ಲಿ ಇದೆ ಕೊನೆಯದಾಗಿ ಸಿನಿಮಾ ಇನ್ನೇನು 26 ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ತಲೆ ಏನು ಓಡ್ತಾ ಇದೆ ಬಿಕಾಸ್ ಒಬ್ಬ ಬಿಗ್ ಸ್ಟಾರ್ ಜೊತೆಗೆ ನೀವು ಕೂಡ ಸ್ಕ್ರೀನ್ ಶೇರ್ ಮಾಡಿದ್ರಿ ನಿಮಗೂ ಕೂಡ ಒಂದು ದೊಡ್ಡ ಪಾಪ್ಯುಲಾರಿಟಿ ಇರುವಂಥದ್ದು ಸೊ ಹಾಗಾಗಿ ಸೊ ಇನ್ನೊಂದು 2-3 ದಿನ ಬಾಕಿ ಇದೆ ಸಿನಿಮಾ ರಿಲೀಸ್ಗೆ ಓಕೆ ಇವಾಗ ಆ್ಯಕ್ಚುಲಿ ಅದು ನಮ್ಗೆ ನಿಜವಾಗ್ಲೂ ಇವಾಗ 26 ಅಂತ ಅನೌನ್ಸ್ ಮಾಡಿರ್ತೀವಲ್ಲ 26th ನಾವು ಹಾಂ ರಿಲೀಸ್ ಆಗ್ತಿದೆ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಅಂತಲೇ ಅಂತಿರ್ತೀವಿ 26th ಮಾರ್ನಿಂಗ್ ಅಲ್ಲ 25th ನೈಟ್ ಇದೆಯಲ್ಲ ಅವಾಗ ನಮಗೆ ಡಗ್ 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 ಅಂತ ಇರುತ್ತೆ ವಿ ನೋ ವಿ ಹ್ಯಾವ್ ಅ ಗುಡ್ ಪ್ರಾಜೆಕ್ಟ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂತ 100% ಬಟ್ ಸ್ಟಿಲ್ ದಟ್ ಫೀಲಿಂಗ್ ಇಸ್ ನನಗೆ ಪ್ರತಿ ಒಂದು ಸಿನಿಮಾಗೂ ಆ ಫೀಲಿಂಗ್ ಇರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಪ್ರತಿ ಒಂದು ಸಿನಿಮಾ ಫಸ್ಟ್ ಡೇ ಸೆಟ್ಗೋಬೇಕಾದ್ರೂ ಆ ಫೀಲಿಂಗ್ ಇರುತ್ತೆ ಸೊ ದಟ್ ನರ್ವಸ್ನೆಸ್ ಇಸ್ ಗುಡ್ ಇಟ್ಸ್ ಆಲ್ಸೋ ಫೀಲ್ಸ್ ಅದು ಆಲ್ಸೋ ಒಂದು ಲೈಕ್ ಒಂಥರ ಸೈನ್ ಅದು ಓಕೆ ನಮ್ಗೆ ಇಂಟ್ರೆಸ್ಟ್ ಇದೆ ನಮ್ಗೆ ಅದ್ರ ಮೇಲೆ ಆಸೆ ಇದೆ ಆವಾಗಲೇ ನಮ್ಗೆ ನರ್ವಸ್ ಆಗೋದು ಸೊ ಈ ಸಿನಿಮಾ ಬಗ್ಗೆ ನನಗೆ ಎಸ್ಪೆಷಲಿ ತುಂಬ ಹೋಪ್ಸ್ ಇದೆ ಆ್ಯಂಡ್ ನನ್ನ ಪಾತ್ರ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಜಸ್ಟ್ ಹೋಪ್ ಟು ವೇಟ್ ಅಂಡ್ ಸಿ ಅಷ್ಟೇ ಥ್ಯಾಂಕ್ ಯು ಒಳ್ಳೆ ಸಿನಿಮಾಗಳು ಬಂದಿದೆ ಸೊ ಈ ಸಿನಿಮಾ ಕೂಡ ಒಳ್ಳೆ ಸಕ್ಸಸ್ ಕೊಡಲಿ ಅಂತ ನಾವು ಕೂಡ ಹಾರೈಸ್ತೀವಿ ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ನಿಶಿಕಾ ನಾಯ್ಡುವರ ಮಾತುಗಳು ಕ್ಯಾಂಪಸ್ ನಿಮ್ಮ ಜೊತೆಗೆ ವಿಜಯ್ ಕಾರಕಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಬೆಂಗಳೂರು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.